ನೋಡ್ರಿ ಇಡ್ಲಿ ಹಿಟ್ರಿ ನಾನು ರೀ ಹಾಕೋದ ಎಷ್ಟು ಗಂಟೆಗೆ ಹಾಕ್ಯಾನ ಹೇಳ್ರಿ, 5:30 6 ಗಂಟೆ ಸುಮಾರು ಹಾಕ್ಯಾನ ನೋಡ್ರಿ. ನೀನು ನಾನು ಎಣ್ಣಿತೈತೋ ಇಲ್ಲೋ ಉಬ್ತೈತಿಲ್ಲೋ ಅನ್ಕೊಂಡಿದ್ದೀನಿ ರೀ. ನಾವು ಒಂದು ಟ್ರಿಕ್ ಯೂಸ್ ಮಾಡಿ ನೋಡ್ರಿ, ಏನಂದ್ರೆ ರೀ ಸ್ವಲ್ಪ ಉಗುರು ಬೇಸ ನೀರ್ನ್ಯಾಗ ರೀ ಉದ್ದಿನ ಬೇಳೆ ನೆನೆ ಹಾಕಿದ್ದೀನಿ ನೋಡ್ರಿ. ನಾನು ಉದ್ದಿನ ಬೇಳೆ ಜಲ್ದಿ ನೆನೆದು ರೀ, ನಾ 10 ಗಂಟೆಗಂದ್ರೆ ರುಬ್ಬಿಟ್ಟೀನಿ ನೋಡ್ರಿ. ಮತ್ತು ಆಮೇಲೆ ರೀ ರುಬ್ಬಿದ ನಂತರ ರೀ ಸ್ವಲ್ಪ ಬಿಸಿ ನೀರು ಕಾಯಿಸಿ ಮ್ಯಾಲೆ ಹಾಕಿದ್ದೀನಿ ನೋಡ್ರಿ. ಮ್ಯಾಲೆ ಹಾಕಿ ಮಿಕ್ಸ್ ಮಾಡಿದ್ದೀನಿ ರೀ ಅನ್ನಂತೆ ನೋಡ್ರಿ, ಎಷ್ಟು ಚಂದ ಉಬ್ಬಿ ಬಂದೈತೆ ನೋಡ್ರಿ. ಈ ಟ್ರಿಕ್ ಯೂಸ್ ಮಾಡಿರಿ. ಲೇಟ್ ಆಗಿತ್ತಂದ್ರೆ ರೀ ಏನು ಮಾಡಿದ್ರಿ, ಸ್ವಲ್ಪ ಉಗುರು ಬೆಚ್ಚ ನೀರ್ನ್ಯಾಗ ರೀ ಉದ್ದಿನ ಬೇಳೆ ನೆನೆ ಇಡೋದ್ರಿ. 1 ತಾಸು 2 ತಾಸು ನೆನೆ ಇಟ್ಟರೆ ನೆನಿತಾವೆ ನೋಡ್ರಿ. ನಂತರ ರೀ ರುಬ್ಬಿಟ್ಟು ನಂತರ ಸ್ವಲ್ಪ ಬಿಸಿ ನೀರು ಹಾಕ್ಬೇಕು ನೋಡ್ರಿ. ಅಂದ್ರೆ ಹಿಟ್ಟು ಉಬ್ಬಿ ಬರ್ತೈತೆ ನೋಡ್ರಿ. ನೋಡ್ರಿ ಉಬ್ಬಿ ಎಷ್ಟು ಚಂದ ಬಂದೈತೆ ನೋಡ್ರಿ. ನಾ ಇದುವರೆಗೆ ಸುಮಾರು ಹಾಕ್ಯಾನ ನೋಡ್ರಿ. ನೆನೆ ತಿನ್ನು ಸೋಡಾ ಅದನ್ನ ಇದನ್ನ ಏನು ಹಾಕೋ ಅವಶ್ಯ ಇಲ್ಲ ನೋಡ್ರಿ. ಎಷ್ಟು ಚಂದ ಬೇಯ್ತ್ರಿ. ಈಗ ನಾನು ಅಡುಗೆ ಹಾಕುವ ಉಪ್ಪು ನೋಡ್ರಿ, ಸಾಲ್ಟ್ ಹಾಕಿ ಮಿಕ್ಸ್ ಮಾಡ್ಕೊಂಡು ನೋಡ್ರಿ. ನೋಡ್ರಿ ಮುಂಜಾನೆ ಹೋಗ್ರಿ, ಕರಿಬೇವು ಹಾಕೋತಂಬ್ರಿ, ಮೆಂತೆ ಪಲ್ಲೆ ತೊಗೊಂಡು ಬಂದಾರ ನೋಡ್ರಿ, ಉದ್ದಿನ ಬೇಳೆ ನೋಡ್ರಿ. ನಾ ಚಟ್ನಿ ಮಾಡ್ಕೊಂಡಿನಿ ರೀ, ಅದಕ್ಕೆ ಮಿಕ್ಸಿ ಸ್ವಲ್ಪ ಇದನ್ನಾಗೈತೆ ರೀ. ಉದ್ದಿನ ಬೇಳೆ ನೋಡ್ರಿ, ನಾ ಬೆಳಿಗ್ಗೆ ಅದ್ರಿ 1/2 ತಾಸು ನೆನೆ ಇಟ್ಟಿನಿ ರೀ. 1 ಸ್ಪೂನ್ ರೀ ಉಪ್ಪಿಟ್ಟು ತಿನ್ನೋ ಸ್ಪೂನ್ಲೆ, 1 ಸ್ಪೂನ್ 1 ಸ್ವಲ್ಪ ಅಕ್ಕಿ ತೊಗೊಂಡಿನಿ ನೋಡ್ರಿ. ನೆನದಾವ್ ರೀ, ನೀರು ಹಾಕಲ್ದ ನೋಡ್ರಿ, ರುಬ್ಬಿಕೋಬೇಕ್ರಿ ಅದನ್ನ ನುಣ್ಣಗೆ ಹಂಗೆ ರೀ. ಮುಂಜಾನೆ ನೋಡ್ರಿ ಇಡ್ಲಿ ಚಟ್ನಿ ಸಾಂಬಾರ ತಿಂದ್ರಿ, ಸ್ಕೂಲಿಗೆ ಹೊಂಟಿರಿ ನೋಡ್ರಿ. ನಾ ಉದ್ದಿ ನೋಡಾರಿ ಆಮೇಲೆ ಮಾಡೀನಿ ರೀ, ಅವ್ರ ಸ್ಕೂಲಿಗೆ ಹೊಂಟಾರ ನೋಡ್ರಿ. ಏ ಸಾನು ಮಹೇಂದ್ರ ಸಮೂಹ ಹಾಯ ರೀ, ಯಾವಾಗಿಲ್ಲ ಹಾಪಿ ಬಾಯ್. ನಾನು ಉದ್ದಿನ ಊಟ ಮಾಡತ್ತೇನೆ ರೀ. ಉದ್ದಿನ ಊಟ ಮಾಡೋದು ಹೆಂಗೆ ಅಂತ ಹೇಳ್ತೇನೆ ನೋಡ್ರಿ. ಬೇಗ ನೋಡ್ರಿ, ನಾನು 1 ತಾಸು ಅದು ನೆನೆಸಿದ್ರೆ ನಾನು ನಡೀತೈತೆ ರೀ. 1 ಸ್ಪೂನ್ ಅಕ್ಕಿ ರೀ, ಮತ್ತು ಉದ್ದಿನ ಬೇಳೆ ನೋಡ್ರಿ ನೆನೆ ಹಾಕಿದ್ದೀನಿ ರೀ. ಈಗ ಇದನ್ನ ರೀ 1 ಸ್ವಲ್ಪ ನೀರು ನೋಡ್ರಿ, ಕೋಲ್ಡ್ ನೀರು ಹಾಕಿ ರುಬ್ಕೋಬೇಕು ರೀ. ಒಮ್ಮೆ ಜೋರ್ಸೆ ರುಬ್ಬಬಾರ್ದು ನೋಡ್ರಿ, ಮಿಕ್ಸಿ ಬಿಸಿ ಆತಂದ್ರೆ ರೀ ಚಲೋ ಬರಂಗಿಲ್ಲ ರೀ ಉದ್ದಿನ ಉಡ ರೀ. ಅದಕ್ಕೆ ರೀ ನಾನು ಅಂದ್ರೆ ಹಿಂಗೆ ಒಂದನ ರೀ ಚಂದ ರುಬ್ಕೋಬೇಕು ನೋಡ್ರಿ. ಈಗ ರುಬ್ಕೊಂದನ್ ರೀ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ರೀ ಅಕ್ಕಿ ಹಿಟ್ಟು ಗಂಟೆ ಗಂಟೆ ಅದು ಆಗ್ತೈತೆ ರೀ. ಈಗ ನೆನೆ ಹಿಟ್ಟು ಹಾಕೋ ಮಾಡೋದ್ರಿಂದ ರೀ ಚಲೋ ಆಗ್ತಾವೆ ನೋಡ್ರಿ. ಈಗ ಇದಕ್ಕೆ ನೋಡ್ರಿ, ಇದ ಸಣ್ಣ ಹಸಿ ಕೊಬ್ಬರಿ ಕಟ್ ಮಾಡಿ ಇಟ್ಕೊಂಡನ್ ರೀ. ಅಲ್ಲ ನೋಡ್ರಿ, ಇದು ಹಸಿ ಶುಂಠಿ ಅಥವಾ ಅಲ್ಲ ಅಂತಾರೆ ನೋಡ್ರಿ. ಅಲ್ಲ ಸಣ್ಣ ಪೀಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡನ್ ರೀ. ಇದು ಕೊತ್ತಂಬರಿ ರೀ, ಇದು ಕರಿಬೇವು ನೋಡ್ರಿ ಸಣ್ಣ ಕಟ್ ಮಾಡಿ ಇಟ್ಕೊಂಡನ್ ರೀ. ಜಾಸ್ತಿ ಬೇಕಂದ್ರೆ ಖಾರ ರೀ, ಕಡಿಮೆ ಬೇಕಂದ್ರೆ ಕಡಿಮೆನ. ಹಸಿ ಮೆಣಸಿನಕಾಯಿ ರೀ 2 ಕಟ್ ಮಾಡಿ ಹಾಕ್ಯಾನ ನೋಡ್ರಿ. ಹಸಿ ಮೆಣಸಿನಕಾಯಿ ಸಣ್ಣ ಪೀಸ್ ಮಾಡಿ ಹಾಕ್ಯಾನ ನೋಡ್ರಿ. ಅಷ್ಟು ರೀ ಸಾಲ್ಟ್ ನೋಡ್ರಿ. ಈಗ ಇದನ್ನ ರೀ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಹೋಟೆಲ್ ಗತೆನ ರುಚಿ ಬರ್ತೈತೆ ನೋಡ್ರಿ. ನಾ ಹೇಳೋ ಮೆಥಡದಾಗ್ರಿ ಮಾಡಿ ನೋಡ್ರಿ. ವಿಡಿಯೋ ಸ್ಕಿಪ್ ಮಾಡ್ದ ನೋಡ್ರಿ. ವಿಡಿಯೋ ಸ್ಕಿಪ್ ಮಾಡೋದ್ರಿಂದ ರೀ ಒಂದು ಏನ್ರ ಸಾಮಾನು ಹಾಕಿದ್ರಿ ಗೂಡು ತಗಂಗಿಲ್ರಿ. ಕೈಗಾನು ಮಾಡ್ಕೊಂಡ್ರೆ ಬರ್ತೈತೆ ರೀ. ಇದೀಗ ಉದ್ದಿನ ಉಡ ಮಾಡಕ್ಕೆ ಹಿಟ್ಟು ರೆಡಿ ಐತ್ರಿ. ಇಲ್ಲಿ ನೋಡ್ರಿ ನಾ ಎಣ್ಣೆ ಕಾಯಕ್ಕೆ ಇಟ್ಟನ್ರಿ. ಎಣ್ಣೆ ಕಾಯಿಲ್ರಿ, ಎಣ್ಣೆ ಕಾದೈತಿ ನೋಡ್ರಿ. ಈಗ ಸಣ್ಣ ಹಿಟ್ಟ ಮಾಡ್ಕೋಬೇಕು ನೋಡ್ರಿ. 2 ಸಾರಿ ಫ್ರೈ ಮಾಡ್ಬೇಕು ರೀ ಉದ್ದಿನ ಉಡಾರಿ. ಅಂದ್ರೆ ಹೊಟೇಲ್ ಗತೆ ರೀ ಕ್ರಿಸ್ಪಿ ಬರ್ತಾವ ನೋಡ್ರಿ. ಕೈ ನೀರು ಹಚ್ಕೋಬೇಕು ನೋಡ್ರಿ. ಹಿಂಗೆ ಒಂದು ಬಂಡಲಿದಾಗ ನೀರು ತೊಗೊಂಡ್ರಿ ಕೈ ಅದಕ್ಕೋಬೇಕು ರೀ. ಅದಕ್ಕೊಂದು ಕೈ ಹಿಂಗೆ ಮಾಡ್ಬೇಕು ನೋಡ್ರಿ. ಹಿಂಗೆ ಮಾಡಿರಿ, ಹಿಂಗೆ ತೊಗೋಬೇಕು ನೋಡ್ರಿ. ಹಿಂಗೆ ತೊಗೋಬೇಕು ರೀ. ಇದನ್ನ ಹಿಂಗೊಂದು ಸ್ವಲ್ಪ ರೌಂಡ್ ಗತೆ ಮಾಡಿರಿ. ಎಣ್ಣೆ ಬಿಡ್ಬೇಕು ನೋಡ್ರಿ. ಫಸ್ಟ್ ಮಾಡಂತಲೇ ಮಾಡಕ್ಕೆ ಬರಂಗಿಲ್ಲ ರೀ ನೋಡ್ರಿ. ಹಿಂಗೆ ತೊಗೋಬೇಕು ರೀ, ಹಿಂಗೆ ರೌಂಡ್ ಮಾಡ್ಬೇಕು ರೀ. ನೋಡ್ರಿ ಫ್ರೈ ಆಗತ್ತವ್ರಿ, ಪಟ್ನ ಹೊಳಿಸಿ ಹಾಕ್ಬಾರ್ದು ನೋಡ್ರಿ. ಸಣ್ಣ ಹಿಟ್ಟು ಮಾಡ್ಕೋಬೇಕ್ರಿ. ಅಂದ್ರೆ ರೀ ಉದ್ದಿನ ಉಡ ಜೋರು ಹೊಡೆದ್ರಿ ಅಂದ್ರೆ ಮ್ಯಾಲೆಲ್ಲ ಕ್ರಸ್ಪಿ ಬರ್ತೈತ್ರಿ. ಅಂದ್ರೆ ಒಳಗೆ ಬೇದಿರಂಗಿಲ್ಲ ನೋಡ್ರಿ. ಹೋಟೆಲ್ ಕಿತ್ರ ಮನ್ಯಾಗ ರುಚಿಯಾಗಿ ಮಾಡ್ಕೋಬಹುದು ನೋಡ್ರಿ. ಹೆಲ್ದಿ ಆಗ್ರಿ ಅದೇ ಸ್ವಲ್ಪ ಹಿಂಗೆ ಕಳಿಸಿ ಮಾಡ್ಕೊ ನೋಡ್ರಿ. ನೋಡ್ರಿ ಪೂರ್ತಿ ನೋಡಿ ಉಂಗುರ.
ಸಣ್ಣ ಇಟ್ಕೊಂಡ್ರೆ ಸ್ವಲ್ಪ ಹೊತ್ತು ಬೇಯಿಸ್ಬೇಕ್ರಿ. ಅವ್ ಬೇಯಾತಾವ ನೋಡ್ರಿ, ಎಲ್ಲಾರು ಸ್ಕೂಲಿಗೆ ಹೋದ್ರು ನೋಡ್ರಿ, ಈಗ ಸಮಾಧಾನ ಆದ್ರಿ. ಇನ್ನ ನಾವು ನಾಷ್ಟ ನಾನು ಮತ್ತೆ ಮಾಡ್ಬೇಕು ನೋಡ್ರಿ, ನಾನು ಮತ್ತೆ ನಾನು ನಾಷ್ಟ ಮಾಡಿಲ್ರಿ, ಈಗ ಮಾಡ್ತು ನೋಡ್ರಿ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ. ಎಷ್ಟು ಬೇಯಿಸ್ಕೊಂಡ್ ತಕೊಂಡ್ ನೋಡ್ರಿ, ಮತ್ತೆ ಈಗ ಎರಡನೇ ಸರಿ ಬೇಯಿಸ್ಕೋಬೇಕು ನೋಡ್ರಿ, ಆಗ ಜೋರಿಟ್ಟು ಬೇಯಿಸ್ಕೋಬೇಕ್ರಿ. ಈಗ ನೋಡ್ರಿ ಇಷ್ಟ ಬೇಯಿಸ್ಕೋಬೇಕು ನೋಡ್ರಿ. ಈಗ ಮತ್ತೊಂದು ಇದನ್ನ ಹಾಕಿದನ್ರಿ. ಈಗ ನೋಡ್ರಿ ಇವು ಇಷ್ಟು ಬೇದೋರಿ ತೆಗಿತ ನೋಡ್ರಿ ಇವನ್ನ ನೋಡ್ರಿ. ಈಗ ಏನಾನ ಎಂಟು ಉಡ ರೆಡಿ, ಎಂಟು ಆಗ್ಯಾವ ನೋಡ್ರಿ. ಹಾ, ಎಂಟು ಉಡ ಆಗ್ಯಾವ್ರಿ. ಈಗ ನೋಡ್ರಿ ಇವನ್ನ ಗ್ಯಾಸ್ ಜೋರಿಡ್ಬೇಕು ನೋಡ್ರಿ. ಈಗ ಗ್ಯಾಸ್ ಜೋರಿಟ್ಟು ಒಮ್ಮೆ ಹಾಕ್ಬೋದ್ರಿ. ಈಗ ಫ್ರೈ ಮಾಡ್ಕೊಳ್ಳೋದು ನೋಡ್ರಿ. ಈಗ ಗ್ಯಾಸ್ ಜೋರಿಟ್ರಿ, ಬ್ರೌನ್ ಕಲರ್ ಬರ್ತಾನ, ಫ್ರೈ ಮಾಡ್ಕೊಳ್ಳೋದು ನೋಡ್ರಿ. ಫ್ರೈ ಮಾಡ್ಕೊಂಡ್ರ ರೀ ಬಿಸಿ ಬಿಸಿ ಉದ್ದಿನ ವಡ ರೆಡಿ ರೀ. ಕಲರ್ ನೋಡ್ರಿ ಉದ್ದಿನ ವಡ ಅದ, ಬ್ರೌನ್ ಕಲರ್ ಎಷ್ಟು ಚಂದ ಬಂದೈತ್ರಿ. ರೆಡಿ ಆಗತ್ತಾವ ನೋಡ್ರಿ, ಉದ್ದಿನ ವಡ ರೆಡಿ ಆದ ನೋಡ್ರಿ. ಬರ್ರಿ ನಾಷ್ಟ ಮಾಡೋಣ ರೀ, ಚಟ್ನಿ ರೀ, ಸಾಂಬಾರ್ ರೀ, ಇಡ್ಲಿ ವಡ ನೋಡ್ರಿ. ನಾಷ್ಟ ಮಾಡೋಣ ಬರ್ರಿ ನೋಡ್ರಿ, ಉದ್ದಿನ ವಡ ರೀ ನೋಡ್ರಿ, ಏನ್ ಮಸ್ತ್ ಬಂದಾವ ನೋಡ್ರಿ. ನೋಡ್ರಿ ನಾನು ಸಾನ್ವಿನ್ ಕಟಿಂಗ್ ಮಾಡ್ಸಕ್ ಹೊಂಟ ನೋಡ್ರಿ. ತಲಿ ಅಷ್ಟು ತೊಳೆದನ್ರಿ, ತಲಿಗೆ ಅವ್ರ ಐ ಮುಂಜಾನೆ ಎಣ್ಣೆ ಹೆಚ್ಚಿರ ನೋಡ್ರಿ, ಅನ್ನಾದ್ಲೆ ತಲಿ ತೊಳೆದನ್ರಿ. ಇದಕ್ಕಿನ ಕಟಿಂಗ್ ಮಾಡ್ಸಕ್ ಕರ್ಕೊಂಡು ಹೊಂಟ ನೋಡ್ರಿ. ಹೋಗಿ ಬಂದು ನೋಡ್ರಿ, ಈಗ ಬಂದ ವಡಾಪಾವ್ ತಂದಿದ್ದು ರೀ, ವಡಾಪಾವ್ ತಿಂದು ಕುಂತವ್ ನೋಡ್ರಿ. ಊಟ ಮಾಡ್ತು ನೋಡ್ರಿ, ಒಯ್ ಒಚ್ಚಿ ನೋಡ್ರಿ. ಬದ್ನಿಕಾಯಿ ಎಣ್ಗಾಳಿ ರೀ, ಮೆಂತೆ ಪಲ್ಲೆ, ರೊಟ್ಟಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.